ನಮಸ್ಕಾರ, ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬರಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ರಚಿತಗೊಂಡ ಪಠ್ಯವನ್ನ ಮುಂದುವರೆಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ. ಮನವಿ ಸಲ್ಲಿಸಿದ ಪ್ರಗತಿಪರ ಸಂಘಟನೆಗಳು. ಪೂಜಾರಹಳ್ಳಿ ಕೆರೆ ಕಬಳಿಸುವವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮನವಿ ಸಲ್ಲಿಸಿದ ಕೂಡ್ಲಿಗಿ ತಾಲೂಕಿನ ಅಖಿಲ ಭಾರತ ಕಿಸಾನ್ ಸಭಾ. ಪಿಎಫ್ಐನ 23 ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿದ ಇಡಿ. ವಿರೋಧ ವ್ಯಕ್ತಪಡಿಸಿ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಜಿಲ್ಲಾ ಘಟಕ. 40 ಲಕ್ಷ ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ಫುಟ್ಪಾತ್ ರಸ್ತೆ, ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. ದಿನಾಂಕ 5ರಂದು ಸಂಜೆ ಹೊಸಪೇಟೆಯಲ್ಲಿ ಅನಾವರಣಗೊಳ್ಳಲಿರುವ ಪುನೀತ್ ರಾಜ್ಕುಮಾರ್ ಪುತ್ಥಳಿ. ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ದೊಡ್ಡಮನೆ ಕುಟುಂಬದ ಸದಸ್ಯರು. ನಿಮ್ಮ ವಿಜಯನಗರ ಚಾನೆಲ್ನಲ್ಲಿ ನೇರ ಪ್ರಸಾರ. ಭಾರತೀಯ ಸೇನೆಯಿಂದ ವಯೋನಿವೃತ್ತಿಗೊಂಡ ಟಿಬಿ ಡ್ಯಾಂನ ಮೋಹನ್ ರಾಜ್ ಸ್ವಾಗತಿಸಿಕೊಂಡು ಶುಭ ಹಾರೈಸಿದ ಮಾಜಿ ಸೈನಿಕರ ಸಂಘ. ಇದೀಗ ವಾರ್ತೆಗಳ ವಿವರ. ರೋಹಿತ್ ಚಕ್ರತೀರ್ಥ ಎನ್ನುವವರ ಅಧ್ಯಕ್ಷತೆಯಲ್ಲಿ 2022-23 ಸಾಲಿನ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಲಾಗಿದೆ. ಈ ಪರಿಷ್ಕರಣೆ ಇತಿಹಾಸವನ್ನು ತಿರುಚುವ ಪ್ರಯತ್ನವಾಗಿದೆ ಎಂಬ ವಾದಗಳು, ಆರೋಪಗಳು ಕೇಳಿಬರುತ್ತಿವೆ. ಹಾಗಾಗಿ ಈ ಹಿಂದೆ ಇದ್ದ ಪಠ್ಯವನ್ನೇ ಮುಂದುವರೆಸಬೇಕೆಂದು ಹೊಸಪೇಟೆ ನಗರದ ಪ್ರಗತಿಪರ ಸಂಘಟಕರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಂತೆಯೇ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಡಿವೈಎಫ್ಐ, ಎಸ್ಎಫ್ಐ, ಸಿಐಟಿಯು, ಬಂಡಾಯ ಸಾಹಿತ್ಯ ಸಂಘಟನೆ, ದಲಿತ ಹಕ್ಕುಗಳ ಸಮಿತಿ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ತಹಶೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೋಹಿತ್ ಚಕ್ರತೀರ್ಥರವರ ಅಧ್ಯಕ್ಷತೆಯಲ್ಲಿ ಪರಿಷ್ಕರಣೆಗೊಳಿಸಲಾದ ಪಠ್ಯ ಪುಸ್ತಕವನ್ನು ತಿರಸ್ಕರಿಸಿ ಈ ಹಿಂದೆ ನಾಡೋಜ ಬರಗೂರು ರಾಮಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ರಚಿತಗೊಂಡಿದ್ದ ಪಠ್ಯ ಪುಸ್ತಕವನ್ನೇ ಮುಂದುವರಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರೋಹಿತ್ ಚಕ್ರತೀರ್ಥ ಯಾರು ಅಂತ ಇವತ್ತಿಗೂ ಸಹ ಸಚಿವರಿಗೆ ಗೊತ್ತಿಲ್ಲ, ಶಿಕ್ಷಣ ಸಚಿವರಿಗೆ. ಒಂದ್ಸತಿ ಅವ್ರು ಹೇಳ್ತಾರೆ, ಅವರು ಒಂದ್ಯಾವುದೋ ಇದನ್ನ ಮಾಡಿದಾರೆ, ಪಿ ಎಚ್ ಡಿ ಮಾಡಿದಾರೆ ಅಂತ ಹೇಳ್ತಾರೆ. ಒಂದ್ಸತಿ ಸಿಇಟಿ ಕೋಚಿಂಗ್ ಸೆಂಟರ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಶಿಕ್ಷಣ ಸಚಿವರಾದಂತ ಸಚಿವರೇ, ತಮಗೆ ಒಂದ್ ಸ್ವಲ್ಪ ಅರಿವು ಮಾಡಿ ಇರಬೇಕು. ಯಾಕಂತ ಹೇಳಿದ್ರೆ ಇವತ್ತು ಒಂದು ಸಮಿತಿಗೆ ಅಧ್ಯಕ್ಷ ಮಾಡ್ಬೇಕಂತಾದ್ರೆ ಅದರದೇ ಆದಂತ ಮೌಲ್ಯಮಾಪನ ಮಾಡ್ಲಿಕ್ಕೆ ಅವರಿಗೆ ಕೆಪಾಸಿಟಿ ಇರಬೇಕು. ಆದ್ರೆ ಆ ರೀತಿಯಾದಂತ ಯಾವುದೇ ಅರ್ಹತೆಯನ್ನು ಹೊಂದಾರದಂತ ಒಬ್ಬ ಚಕ್ರತೀರ್ಥನ್ನ ಕೇವಲ ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ಇದೆ ಅಮ್ಮ ಕಾರಣಕ್ಕೆ ಕರ್ಕೊಂಬಂದು ಇವತ್ತು ಕುಂದಿರ್ಸಿದ್ದಾರೆ. ನಮಗೆಲ್ಲ ಗೊತ್ತಾಗ್ತಾ ಇದೆ, ಇವತ್ತು ಫಸ್ಟ್ ಗೆ ಹೇಳಿದ್ರು ಟಿಪ್ಪು ಸುಲ್ತಾನ್ ಅನ್ನ ವಿರೋಧ ಮಾಡಿದ್ರು ಫಸ್ಟ್ ಗೆ. ಅವಾಗೆಲ್ಲರೂ ಸಹ ನಮ್ಮವರೆಲ್ಲ ಕೆಲವರೆಲ್ಲ ಸುಮ್ಮನೆ ಇದ್ರು, ಬೇರೆ ಬೇರೆ ಇವರೆಲ್ಲ. ಇವತ್ತು ಎಲ್ಲಿಗೆ ಬಂದಿದ್ದಾರೆ ಆರ್ ಎಸ್ ಎಸ್ ಅಂತ ಹೇಳಿದ್ರೆ, ಬಸವಣ್ಣನ್ನು ಸಹ ವಿರೋಧ ಮಾಡಿದ್ದಾರೆ, ಪೆರಿಯಾರ್ನು ವಿರೋಧ ಮಾಡಿದ್ದಾರೆ, ಆ ನಾರಾಯಣ ಗುರುನು ವಿರೋಧ ಮಾಡಿದ್ದಾರೆ. ಎಲ್ಲರನ್ನು ವಿರೋಧ ಮಾಡಿ ಕೇವಲ ಬ್ರಾಹ್ಮಣ್ಯವನ್ನ ಪ್ರತಿಪಾದನೆ ಮಾಡುವಂತವ್ರು ಮಾತ್ರ ಅವ್ರು ಆಗ್ತಾ ಇದಾರೆ. ನಮ್ಗೆಲ್ಲ ಗೊತ್ತಿದೆ, ಇವತ್ತು ಪಠ್ಯ ಪುಸ್ತಕದೊಳಗಡೆ ಆ ಸೂಲಿ ಬೆಲೆ ಅಮ್ಮ ಒಬ್ಬ ಈತನ ದ್ವೇಷವನ್ನ ಹರಡುವಂತ ಬಿಜೆಪಿಯ ಪಕ್ಕ ಏಜೆಂಟ್ ಆರ್ ಎಸ್ ಎಸ್ ನ ಸದ್ಯ ಇವತ್ತು ಪಠ್ಯವನ್ನ ಸೇರಿಸಿದ್ದಾರೆ. ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ ಏನಂತ ಹೇಳಿದ್ರೆ, ಅವ್ರಿಗೆ ಅವ್ರಿಗೆ ಏನು ಅರ್ಹತೆ ಇದೆ? ದೇಶವನ್ನೇ ದ್ವೇಷನೇ ಉಸಿರಾಗಿರಿಸುವಂತ, ದ್ವೇಷನ್ನೇ ಕನಸು ಕಾಣುವಂತ, ದ್ವೇಷದೊಳಗಡೆ ಮಕ್ಕವಂತ ಈ ಒಂದು ಸೂಲಿ ಬೆಲೆ ಅವರ ಪಾಠವನ್ನ ನೀವು ಆಗ್ತಾ ಇದ್ದೀರ ಅಂತ ಹೇಳಿದ್ರೆ, ನಿಮಗೇನು ಈ ಕರ್ನಾಟಕವನ್ನ ಶಾಂತಿಯ ಬೀಡ್ ಅಂತ ಏನ್ ಕರೀತಾ ಇದ್ರು, ಅಶಾಂತಿಯ ಬೀಡನ್ನಾಗಿ ನೀವು ಪರಿವರ್ತನೆ ಮಾಡ್ಲಿಕ್ಕೆ ಇವತ್ತು ನೋಡ್ತಾ ಇದ್ದೀರ. ಇವತ್ತು ಬಸವಣ್ಣನ ಸಂಬಂಧಪಟ್ಟಿಗೆ ಪಠ್ಯ ಪರಿಷ್ಕರಣೆ ಸಂಬಂಧದಲ್ಲಿ ಹೇಳ್ತದೆ, ಅವರು ಉಪನಯನವನ್ನ ಸ್ವೀಕರಿಸಿದ್ರು ಅಂತ ಹೇಳ್ತಾರೆ. ವಾಸ್ತವ ಇತಿಹಾಸ ಏನಿರುತ್ತೆ, ಉಪನಯನವನ್ನ ಸ್ವೀಕರಿಸ್ತೇ ಇಲ್ಲ ಬಸವಣ್ಣ. ಯಾಕಂದ್ರೆ ಅಕ್ಕ ದೇವ ಅಕ್ಕಗೆ ಮಾತ್ರ, ಅಂದ್ರೆ ಬಸವಣ್ಣನ ಅಕ್ಕಗೆ ಉಪನಯನ ಕೊಟ್ರೆ ಮಾತ್ರ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಆದ್ರೆ ಈ ರೀತಿಯಾದಂತ ತಿರುಚಿದ ಇತಿಹಾಸವನ್ನ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಕಲಿಸ್ಲಿಕ್ಕೆ ಹೊರಟಿದಾರಲ್ಲ, ಇದು ನ್ಯಾಯ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನೂ ಗೊತ್ತಿಲ್ಲಾರ್ದ ಸುಮ್ಮನೆ ಇದ್ದಾರೆ. ನಿಮಗೆ ಅಂತ ಅಧಿಕಾರದ ಉಚ್ಚಿದೆ ಅನ್ನೋದು ಇತ್ತಂತ ಹೇಳಿದ್ರೆ ನೀವ್ ಯಾಕೆ ಅಧಿಕಾರ ಮಾಡ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕ ಇವತ್ತು ಶಾಂತಿಯ ಸೌಹಾರ್ದಂತ ಬೀಡು, ಕುವೆಂಪು ಸಂಬಂಧಪಟ್ಟಾಗಿ ಇವತ್ತು ನಾನಾಯಕ ಆದಂತ ರೋಹಿತ್ ಚಕ್ರತೀರ್ಥ ಹೇಳ್ತಾರೆ,
ಇವತ್ತು ಅವರು ಆ ವಿಶ್ವಮಾನ ಅಂತ ಪಟ್ಟೆ ಏನೋ ಕೊಟ್ಟರೆ ಆ ವಿಶ್ವಮಾನ ಪಟ್ಟೆ ಹೆಂಗ್ ಗಳಿಸಿದ್ರು ಅಂತ ಅವರು ಫೇಸ್‌ಬುಕ್ ನಾಗ ಹೇಳ್ತಾರೆ ಅವರು ಅವರ ಪ್ರಕಾರ ಏನಂತ ಹೇಳಿದ್ರೆ ಬ್ರಾಹ್ಮಣರನ್ನ ಬೈದಿದ್ದಕ್ಕೆ ವಿಶ್ವಮಾನ ಅಂತ ಪಟ್ಟೆ ಬಂತ ಹೇಳ್ತಾರೆ ಅಂದ್ರೆ ನಮ್ಮ ರಾಷ್ಟ್ರಗೀತೆನ ರಾಜ್ಯ ನಮ್ಮ ನಾಡಗೀತೆಯನ್ನ ಸಮಂಪಟ್ಟೆಗೆ ಇವತ್ತು ಅವರು ಬೇರೆ ಬೇರೆ ರೀತಿಯಾದಂತ ಒಂದು ರೀತಿಯಲ್ಲಿ ಒಂದು ಬರ್ದ್ ಬರ್ದ್ ಹಾಕ್ತಾರೆ ಕಾಂಗ್ರೆಸ್ ಸಮಂಪಟ್ಟೆಗೆ ಅಂದ್ರೆ ಈ ರೀತಿಯಾದಂತ ಅಸಹ್ಯವನ್ನ ಹುಟ್ಟಿಸುವಂತ ವ್ಯಕ್ತಿಯನ್ನ ಇವತ್ತು ಪಠ್ಯ ಪುಸ್ತಕದ ಪರಿಷ್ಕರಣ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡೋದು ಮತ್ತೆ ಅದರಲ್ಲೊಳಗಡೆ 9 ಜನ ಕೇವಲ ಒಂದೇ ಜಾತಿಗೆ ಸೀಮಿತ ಇರುವಂತ ಇವರನ್ನ ಸಮಿತಿ ಸದಸ್ಯರನ್ನಾಗಿ ಮಾಡೋದು ಅದರ ಹಿಂದಕ್ಕೆ ಇರುವಂತ ಉದ್ದೇಶ ಏನು ಬಹಳ ಸ್ಪಷ್ಟ ಇದೆ ಅದು ಎರಡಕ್ಕೂ ವ್ಯತ್ಯಾಸ ಇದೆ ನಾವೀಗ ಹೇಳ್ತಕ್ಕಂತದ್ದು ಏನಂದ್ರೆ ಇವತ್ತೇನು ಎಗಡೆ ವಾರ ಅಥವಾ ಎಡಗೆ ವಾರ ಅಂತ ಅಮೇಲೆ ಕರೀತೀವಿ ಮತ್ತೆ ವೀರ ಸಾವರ್ಕರ್ ಅಂತ ಅಂತ ಹೇಳಿ ಏನು ಕರೀತಾ ಇದೀವಿ ಇವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವರಲ್ಲ ಬಹಳ ಮುಖ್ಯವಾಗಿ ವೀರ ಸಾವರ್ಕರ್ ಅಂತ ಕರೀತಾರೆ ಅದು ಯಾವಾಗ ವೀರ ಆಗಿದ್ದ ನಮಗೆ ಗೊತ್ತಿಲ್ಲ ಬಹಳ ಮುಖ್ಯವಾಗಿ ಇವತ್ತು ಅಂಡಮಾನ್ ಜೈಲಿನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಅವರು ಜೈಲಿನ ಗ್ಲಾಸ್ ಅನ್ನು ಒಡೆದು ಸಮುದ್ರದ ಗೀಸ್ಕೊಂಡು ತಪ್ಪಿಸಿಕೊಂಡು ವಾಪಸ್ಕು ಭಾರತಕ್ಕೆ ಬಂದಿರತಕ್ಕಂತ ಹೇಡಿ ಸಾವರ್ಕರ್ ಆದ್ರೆ ಅತನ ಇವತ್ತು ವೀರ ಅಂತ ಹೇಳಿ ಅವರು ವಿಜೃಂಭಣೆ ಮಾಡ್ತಾರೆ ಮತ್ತೆ ಬಹಳ ಮುಖ್ಯವಾಗಿ ಅವರು ಕೇಳೋದು ಏನಂದ್ರೆ ಮಹಾತ್ಮ ಗಾಂಧಿಗೆ ಮಹಾತ್ಮ ಅಂತ ಹೇಳಿ ಯಾರು ಅಂತ ರಾಷ್ಟ್ರಪಿತ ಅಂತ ಇಬ್ಬರದ್ದು ಯಾರು ಕೊಟ್ಟರು ಅಂತ ಕೇಳ್ತಾರೆ ನಾವು ಹೇಳ್ತಿದ್ದೀವಿ ಸಾವರ್ಕರ್ಗೆ ವೀರ ಅಂತ ಬರೆದನ್ನ ಯಾರು ಕೊಟ್ಟರು ಸೆಲ್ಫ್ ಡಿಕ್ಲೇರ್ ಅದು ವೀರ ಸಾವರ್ಕರ್ ಅಂತ ಆತ ಹೇಳ್ಕೊಂಡಿದ್ದು ಹಾಗಾಗಿ ಯಾವುದೇ ದಾಖಲೆಗಳಿಲ್ಲ ವೀರ ಅಂತ ಹೇಳಿ ನಾವು ಪ್ರಶಸ್ತಿ ಕೊಟ್ಟಿವಿ ಅಥವಾ ಸರ್ಕಾರದಿಂದ ಕೊಟ್ಟಿವಿ ಇನ್ಯಾರು ಕೊಟ್ಟರು ಅಂತ ಹೇಳಿ ಆದ್ರೆ ಅವರು ಹೇಳೋದು ಏನಂದ್ರೆ ಸಮುದ್ರ ದಾಟಿ ಈಸಿ ಬಂದಿದ್ದೆ ಆತನ ವೀರತನ ಅಂತ ಹೇಳಿ ಆದ್ರೆ ಭಗತ್ ಸಿಂಗ್ ಅವರಿಗೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಗಲ್ಲು ಶಿಕ್ಷೆ ಕೊಟ್ಟಾಗ ಗಾಂಧಿ ಅವರು ಮನಸ್ಸು ಮಾಡಿದ್ರೆ ಉಳಿಸಿಕೊಳ್ಳಬೇಕಾಗಿತ್ತು ಅಥವಾ ಉಳಿಸಿಕೊಳ್ಳುವಂತ ಸಾಧ್ಯತೆ ಇತ್ತು ಆದ್ರೆ ಗಾಂಧಿ ಅವರ ಪ್ರಯತ್ನ ಮಾಡದೇ ಇರತಕ್ಕಂತ ಸಂದರ್ಭದಲ್ಲಿ ನೇಣಿಗೆ ಇರುವಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ಇವತ್ತು ನಗು ನಗುತ್ತಾ ಇವತ್ತು ನೇಣಿಗಂಬಕ್ಕೆ ಏರಿದ್ರು ಅಂತಕ್ಕಂತದ್ದನ್ನ ನಾವು ಇತಿಹಾಸನ ಓದ್ತದೆ ಹಾಗಾಗಿ ಸಾವರ್ಕರ್ಗೂ ಮತ್ತು ಭಗತ್ ಸಿಂಗ್ ಇರತಕ್ಕಂತ ವ್ಯತ್ಯಾಸ ಇತ್ತು ಸ್ವಾತಂತ್ರ್ಯ ಚಳವಳಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟು ಇವತ್ತು ನೇಣಿಗಂಬಕ್ಕೆ ಏರ್ತಕ್ಕಂತ ಭಗತ್ ಸಿಂಗ್ ಅವರ ಪಾಠವನ್ನ ಬೇರೆ ರೀತಿಯಲ್ಲಿ ಇವತ್ತು ಅದನ್ನ ಚಿತ್ರಣ ಕೊಡ್ತಾರೆ ಅಂತಕ್ಕಂತದ್ದು ಹಾಗೇನೇ ಇವತ್ತು ಅಡಗೆವಾರ ಅಂತಕ್ಕಂತವರನ್ನ ದೇಶಪ್ರೇಮಿ ಅಥವಾ ದೇಶ ಹೋರಾಟಗಾರ ಅಂತ ಹೇಳಿ ಬಿಂಬಿಸತಕ್ಕಂತದ್ದು ಏನಿದೆ ಇದರಲ್ಲಿ ಇವತ್ತು ಇಡೀ ಇತಿಹಾಸವನ್ನ ಇವತ್ತು ತಿರುಚುವಂತ ಈ ಕುತಂತ್ರ ಏನು ನಡೆದಿದೆ ಇದನ್ನ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಯಲಿಗೆಳಿಬೇಕಾಗಿದೆ ಹಾಗಾಗಿ ಬಸವಣ್ಣ ಅವರಿಗಾಗಲೇ ಹೇಳಿದ್ದಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ ಹಾಗಾಗಿ ಚಕ್ರತೀರ್ಥನ ಅಜ್ಞಾನಕ್ಕೆ ಕೇಡು ಬರಬೇಕಾದ್ರೆ ಅಥವಾ ಬಿಸಿ ನಾಗೇಶ್ ಅವರ ಅಜ್ಞಾನಕ್ಕೆ ಕೇಡು ಬರಬೇಕು ಅಂತ ಹೇಳಿದ್ರೆ ನಾವು ಈ ಇತಿಹಾಸದ ಸಂಗತಿಗಳನ್ನ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂತ ಅಗತ್ಯತೆ ಇರತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮಲ್ಲಿ ಒಂದು ಚಕ್ರತೀರ್ಥ ಇದೆ ಹಂಪಿಯಲ್ಲಿ ನಾವು ರಾಮ ಲಕ್ಷ್ಮಣ ಗುಡಿ ಹತ್ರ ಹೋದ್ರೆ ಚಕ್ರತೀರ್ಥ ಅಂತ ಕರಿತೀವಿ ಚಕ್ರತೀರ್ಥ ಅಂತ ಹೇಳಿದ್ರೆ ಅದು ಸುಳೆ ಆದ್ರಾಗ ಸಿಕ್ಕಂಡರು ಯಾರು ಎದ್ದು ಬರೋದಿಲ್ಲ ಹಾಗಾಗಿ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಇವತ್ತು ಚಕ್ರತೀರ್ಥದಲ್ಲಿ ಇವತ್ತು ಸಿಲುಕೊಂಡಿದೆ ಹಾಗಾಗಿ ಇದನ್ನು ಕಾಪಾಡಬೇಕಾಗಿರ್ತಕ್ಕಂತ ಎಲ್ಲಾ ಜವಾಬ್ದಾರಿ ಇವತ್ತು ನಮ್ಮ ಕರ್ನಾಟಕದ ಜನತೆ ಮೇಲೆ ಇದೆ ಅಂತಕ್ಕಂತದ್ದನ್ನ ಅವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಕೂಡ್ಲಿಗಿ ತಾಲೂಕಿನ ಪೂಜಾರಹಳ್ಳಿ ಕೆರೆಯನ್ನು ಕೆಲವರಿಂದ ಕಬಳಿಸಲಾಗುತ್ತಿದೆ ಎಂದು ಹೇಳಲಾಗ್ತಿದೆ ಹಾಗಾಗಿ ಸಾವಿರಾರು ಹೆಕ್ಟೇರ್ ರೈತರ ಜಮೀನಿಗೆ ನೀರುಣಿಸುವ ಪೂಜಾರಹಳ್ಳಿ ಕೆರೆಯನ್ನು ಸರ್ಕಾರಿ ದಾಖಲಾತಿಗಳಲ್ಲಿ ನಮೂದಿಸಿ ಕೆರೆಯನ್ನ ಉಳಿಸಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧಿಕಾರಿಗಳ ದ್ವಾರವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಕೂಡ್ಲಿಗಿ ತಾಲೂಕಿನ ಅಖಿಲ ಭಾರತ ಕಿಸಾನ್ ಸಭಾದ ನೂರಾರು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಪೂಜಾರಹಳ್ಳಿ ಕೆರೆಯ ಭೂ ಕಬಳಿಸುವವರ ವಿರುದ್ಧ ಕ್ರಮ ಕೈಗೊಂಡು ಪೂಜಾರ ಕೆರೆಯನ್ನು ಉಳಿಸಬೇಕೆಂದು ಒತ್ತಾಯಿಸಿದ್ದಾರೆ ಸರ್ವೆ ನಂಬರ್ 257 ಪೈಕಿ ಇತರೆ ಸರ್ವೆ ನಂಬರ್ಗಳು ಸೇರಿ ಒಟ್ಟು ವಿಸ್ತೀರ್ಣ 207 ಎಕರೆ 7 ಸೆಂಟ್ಸ್ ವಿಸ್ತೀರ್ಣವುಳ್ಳ 400 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪೂಜಾರಹಳ್ಳಿ ಕೆರೆಯನ್ನು ಸರ್ಕಾರಿ ದಾಖಲಾತಿಗಳಲ್ಲಿ ಸೇರಿಸಿ ಸರ್ಕಾರಿ ಹಾಗೂ ಸಾರ್ವಜನಿಕರ ಕೆರೆಯಾಗಿ ಉಳಿಸಬೇಕು ಪೂಜಾರಹಳ್ಳಿ ಕೆರೆಯನ್ನು ಕೆಲವರು ಕಬಳಿಸುವ ಯತ್ನವನ್ನ ನಡೆಸುತ್ತಿದ್ದು ಸರ್ಕಾರ ಹಾಗೂ ಅಧಿಕಾರಿಗಳು ಪರಿಶೀಲಿಸಿ ಅಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಪೂಜಾರಹಳ್ಳಿಯ ಕೆರೆಯನ್ನು ರಕ್ಷಿಸಬೇಕು ಪೂಜಾರಹಳ್ಳಿ ಕೆರೆಗೆ ಸಂಬಂಧಿಸಿದ ಸರ್ವೆ ನಂಬರ್ 257 ಪೈಕಿ ಇನ್ನಿತರೆ ಎಲ್ಲ ದಾಖಲಾತಿಗಳಲ್ಲಿ ಬಿಸಿಡಿ ಎಂಬ ಪದ ಹಾಗೂ ಕಾನೂನುಬಾಹಿರ ಇರುವ ಚಟುವಟಿಕೆಗಳನ್ನು ರದ್ದುಗೊಳಿಸಿ ಸರ್ಕಾರ ಕೆರೆ ಎಂದು ದಾಖಲಾತಿಗಳಲ್ಲಿ ನಮೂದಿಸಬೇಕೆಂದು ಆಗ್ರಹಿಸಿದ್ದಾರೆ ಈಗಾಗಲೇ
ಕೂಡ್ಲಿಗಿ ತಾಲೂಕಿನ ವಿಜಯನಗರ ಜಿಲ್ಲೆಯ ಪೂಜರಳ್ಳಿ ಕೆರೆ 400 ವರ್ಷಗಳ ಇತಿಹಾಸದಿಂದ ನಿರ್ಮಾಣ, ರಾಜರ ಆಳ್ವಿಕೆಯ ಸಂದರ್ಭದಲ್ಲಿ ಆ ಕೆರೆಯನ್ನು ನಿರ್ಮಾಣ ಮಾಡಿದರೆ, ಆದರೆ ಇಲ್ಲಿವರೆಗೂ ಸಹಿತ ಅದು ಸಾರ್ವಜನಿಕರ ಕೆರೆ ಅಂತೇಳಿ ಆ ಜನರು ರೈತರು ತಿಳ್ಕೊಂಡಿದ್ರು. ಸುಮಾರು 400 ಜನ ರೈತರು, ನೀರು ಸಾಕಾಣಿಕೆದಾರರಿದ್ದಾರೆ, ಬಳಕೆದಾರರಿದ್ದಾರೆ. ಸುಮಾರು 1000 ಹೆಕ್ಟೇರ್ ಆ ಜಮೀನುಗಳು ಕೆರೆಯಿಂದ ನೀರನ್ನು ಬಳಸಿ ರೈತರು ತನ್ನ ಬೆಳೆಗಳನ್ನು ಬೆಳೀತಾ ಇದ್ದಾರೆ. 8-10 ಹಳ್ಳಿಗಳ ಗ್ರಾಮಸ್ಥರು ಆ ಕೆರೆ ನೀರು ಇವತ್ತು ಶೇಖರಣೆ ಆದಾಗ ಹಿಂಭಾಗದಲ್ಲಿರುವಂಥ ಬೋರ್ವೆಲ್ಗಳು ನೀರಿನ ಮೂಲ ಹೆಚ್ಚಾಗಿ ಆ ಜಮೀನುಗಳಿಗೆ ನೀರನ್ನು ಹಾಯಿಸಿ ಬೆಳೆಗಳನ್ನು ಬೆಳೆದು ಇವತ್ತು ಜೀವನ ಸಾಗಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜನರೆಲ್ಲರೂ ಸಹಿತ ಇದು ಪೂಜರಹಳ್ಳಿ ಕೆರೆ ಸರ್ಕಾರದ ವ್ಯಾಪ್ತಿಯಲ್ಲಿದೆ ಅಂತ ತಿಳ್ಕೊಂಡಾಗ, ಆದರೆ ಯಾವುದೋ ಕೆಲವು 4-6 ವ್ಯಕ್ತಿಗಳು ಇದು ನಮ್ಮ ತಾತನ ಕೆರೆ, ನಮ್ಮ ಹೆಸರಲ್ಲಿ ಇದೆ, ನಮಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತೇಳಿ ಇವತ್ತು ನ್ಯಾಯಾಲಯದ ಮೊರೆ ಹೋಗಿದ್ದು, ಕಾನೂನು ಇವತ್ತು ಇಲಾಖೆಯಲ್ಲಿ ಎಸಿ ಕೋರ್ಟ್ನಲ್ಲಿ ಇವತ್ತು ಅವರು ಅರ್ಜಿ ಸಲ್ಲಿಸಿದಾಗ ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಇವತ್ತು ನಾವು ಮನವಿ ಮಾಡಿಕೊಳ್ತಿರೋ ಸರ್ಕಾರಕ್ಕೆ, ಸರ್ಕಾರದ ಯಾವುದೇ ದಾಖಲಾತಿಗಳಲ್ಲಿ ಪೂಜರಹಳ್ಳಿ ಕೆರೆ ಇಲ್ಲ. ಇವತ್ತು 207 ಎಕರೆ 7 ಸೆಂಟ್ಸು ಕೆರೆ ವಿಸ್ತೀರ್ಣ ಇದೆ. ಇವತ್ತು 100+ ವರ್ಷಗಳ ನಿರ್ಮಾಣದ ಇತಿಹಾಸ ಇದೆ. ಅಲ್ಲಿ ಜನರು, 1000+ ಜನರು ಅದರಿಂದ ಬದುಕ್ತಾ ಇದ್ದಾರೆ. ಪ್ರಾಣಿಗಳು ಇವತ್ತು, ಜನರು ಇವತ್ತು, ಕುರಿ ಮೇಕೆ ದನ ಪಕ್ಷಿಗಳು ಇವತ್ತು ಆ ನೀರನ್ನು ಇವತ್ತು ಆಧರಿಸಿ ನೀರು ದಹನ ಹಿಂಗ್ಸ್ಕೊಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜನ ಇವತ್ತು ಕಂಗಾಲಾಗಿ, ಜನರಿಗೆ ಉದ್ಯೋಗ ಖಾತ್ರಿ ಕೆಲಸ ಮಾಡಲಿಕ್ಕೆ ಸಹಿತ ಆತಂಕ ಪಟ್ಟು ಕೆಲಸ ಮಾಡಲಿಕ್ಕೆ ಬಿಡದ ಸಂದರ್ಭದಲ್ಲಿ ಅಲ್ಲಿ ಹೋರಾಟದ ಮೂಲಕ 1 ತಿಂಗಳ ಹಿಂದೆ ತಾಲೂಕು ದಂಡಾಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಎನ್ಎಂಆರ್ ತಗ್ಗಿಸಿ 1200 ಜನ ಒಂದಿನ ಕೆಲಸ ಮಾಡ್ತಿದ್ದಾರಲ್ಲಿ. ಇವತ್ತು ನಾವು ಈ ಹೋರಾಟ ಜಿಲ್ಲಾಧಿಕಾರಿಗಳ ಹತ್ರ ನಾವು ಬಂದಿರೋದು, ವಾಲಂಟಿಯರ್ ಆಗಿ ತಮ್ಮ ಸ್ವಂತ ಖರ್ಚಿನಿಂದ 100+ ಜನ ಪೂಜರಹಳ್ಳಿ ಕೆರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದಿದ್ದೀವಿ. ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ಪೂಜರಹಳ್ಳಿ ಕೆರೆ ಪೂಜರಹಳ್ಳಿಯ ಜನರಿಗಾಗಿ ಉಳಿಬೇಕು, ಸರ್ಕಾರದ ದಾಖಲಾತಿಗಳಲ್ಲಿ ನಿರ್ಮಿಸಬೇಕು ಮತ್ತು ನಿರ್ಮಿಸುವವರೆಗೂ ಸಹಿತ ನಮ್ಮ ಹೋರಾಟ ನಿಲ್ಲಲ್ಲ. ಆದರೆ ರಾಜಕಾರಣಿಗಳು ಇದುವರೆಗೂ ಸಹಿತ ಯಾವುದೇ ರೀತಿಯಲ್ಲಿ ಆಲೋಚನೆಯನ್ನು, ಪರಿಕಲ್ಪವನ್ನು, ಚಿಂತನೆಯನ್ನು ಮಾಡ್ತಾ ಇಲ್ಲ. ಕೆರೆಗಳಿಗೆ ನೀರು ತುಂಬಿಸುವ 74 ಕೆರೆಗಳಿಗೆ ನೀರು ತುಂಬಿಸಲು ಸರ್ಕಾರ ಯೋಜನೆ ಬಂದಿದೆ, ಆದರೆ ಪೂಜರಹಳ್ಳಿ ಕೆರೆ ಆ ದಾಖಲಾತಿಯಲ್ಲಿ ಇಲ್ಲ. ಇಂಥ ಸಂದರ್ಭದಲ್ಲಿ ಇಡೀ ಜನರು ಆತಂಕ ಪಟ್ಟಿದ್ದಾರೆ. ನಾವು ಕೆರೆಯನ್ನು ಯಾವ ಕಾರಣಕ್ಕೂ 1 ಇಂಚು ಸಹಿತ ಬಿಡೋದಿಲ್ಲ, ಪ್ರಾಣ ಸಹಿತ ನಾವು ಕೊಡ್ತೀವಿ. ಹೋರಾಟ ಇವತ್ತು ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳ ಕಚೇರಿ ತಲುಪುವವರೆಗೂ ಸಹಿತ ನಮ್ಮ ಹೋರಾಟ ನಿಲ್ಲಲ್ಲ. ಕೆರೆ ನಾವು ಉಳಿಬೇಕು, ಸರ್ಕಾರದ ಕೆರೆಯಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಡೀ ಪೂಜರಹಳ್ಳಿ ಕೆರೆ ಜನರ ಪರವಾಗಿ ಒತ್ತಾಯಿಸ್ತಾ ಅಖಿಲ ಭಾರತ ಕಿಸಾನ್ ಸಭಾ ಬೆಂಬಲಿಸಿ ಅವರ ಜೊತೆಗೆ ನ್ಯಾಯ ಸಿಗುವವರೆಗೂ ಸಹಿತ ರಾಜ್ಯ ಸಮಿತಿ ಮತ್ತು ತಾಲೂಕು ಸಮಿತಿ ಹೋರಾಟಕ್ಕಿದೆ. ಹೋರಾಟದಲ್ಲಿ 10 ಹಳ್ಳಿಯ ಜನರು ಸೇರಿದರೆ ಕೆರೆ ಉಳಿಬೇಕು, ಸರ್ಕಾರ ಪರಿಗಣಿಸಬೇಕು, ದಾಖಲಾತಿಗಳಲ್ಲಿ ಅನುಮೋದಿಸಬೇಕು, ಸರ್ಕಾರಿ ಕೆರೆಯಾಗಿ ಇರಬೇಕು ಎಂಬುದು ಈ ಒಂದು ಹೋರಾಟ. ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಿಂತಿರುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಗೆ ಸೇರಿದ 23 ಬ್ಯಾಂಕ್ ಖಾತೆಗಳನ್ನು ಜಾರಿ ನಿರ್ದೇಶನಾಲಯದಿಂದ ಸೀಸ್ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಈ ಅಂಶವನ್ನು ಖಂಡಿಸಿರುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯು ರಾಜ್ಯಪಾಲರಿಗೆ ಮನವಿ ರವಾನಿಸಿ ಬಿಜೆಪಿ ಸರ್ಕಾರವು ಅಧಿಕಾರದ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ವಿಜಯನಗರ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿ ನಮ್ಮಂತಹ ಸಂಸ್ಥೆಗಳನ್ನು ಗುರಿಯಾಗಿಸಲು ಪಿಎಫ್ಐಗೆ ಸೇರಿದ 23 ಬ್ಯಾಂಕ್ ಖಾತೆಗಳನ್ನು ಜಾರಿ ನಿರ್ದೇಶನಾಲಯದಿಂದ ಸೀಸ್ ಮಾಡಲಾಗಿದೆ. ನಾವು ಸಂಗ್ರಹಿಸಿದ ಪ್ರತಿ ಪೈಸೆಯ ಲೆಕ್ಕವನ್ನು ಆದಾಯ ತೆರಿಗೆಗೆ ಸಲ್ಲಿಸಿದ್ದೇವೆ. ದೇಶದಲ್ಲಿನ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಸಿಲುಕಿದ ನಾಗರಿಕರ ನೆರವಿಗಾಗಿ ಹಣವನ್ನು ಸಂಗ್ರಹಿಸಿ ಸಮಾಜಮುಖಿ ಕೆಲಸ ಮಾಡಿಕೊಂಡು ಬರುತ್ತಿರುವ ನಮ್ಮ ಸಂಸ್ಥೆಯನ್ನ ಗುರಿಯಾಗಿಸಿಕೊಂಡು ಇಡೀ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿ ನೀಡುತ್ತಿದೆ. ನಮ್ಮ ಸಂಘಟನೆ ದೃಢವಾದ ನಿಲುವಿನೊಂದಿಗೆ ಮುಂದುವರಿಯಲಿದೆ. ಹಾಗೆಯೇ ಆರ್ಎಸ್ಎಸ್ನ ದುಷ್ಟ ಯೋಜನೆಗಳನ್ನು ವಿರೋಧಿಸಲಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರದ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಸಂಘಟಕರು ಆರೋಪಿಸಿದ್ದಾರೆ. ಮೊಹಮ್ಮದ್ ಜಾಫರ್, ಪಾಪ್ಯುಲರ್ ಫ್ರಂಟ್ ಕಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಏ ಆಜ್ ಹಮೇ ಎಹತಜಾಜ್ ಕರ್ನೆ ಕಾ ಮಕ್ಸದ್ ಕ್ಯಾ ಕಹತೆ ಬೋಲೆ ತೋ, ಪಾಪ್ಯುಲರ್ ಫ್ರಂಟ್ ಕೆ 23 ಬ್ಯಾಂಕ್ ಅಕೌಂಟ್ಸ್ ಕು ಇಡಿ ಕೆ ದ್ವಾರಾ ಸೀಸ್ ಕಿಯಾ ಗಯಾ. ಏ ಇಡಿ ಆಜ್ ದೇಖೆಂಗೆ ಹಮೇ ಇಂಡಿಯಾ ಮೇ ಜೋ ಕಾನ್ಸ್ಟಿಟ್ಯೂಷನ್ ಕೋ ಬಚಾನೆ ಕೆ ಲಿಯೆ ಜೋ ಕಾಮ್ ಕರ್ ರಹಿ
वो ऑर्गेनाइजेशन के पीछे पड़ को क्या कर रही है, एक आवाम के बीच में पॉपुलर फ्रंट को बदनाम करने की कोशिश कर रही है। ये ईडी अगर सही में एक ईमानदार क्या बोलते हैं उसको ईमानदार एजेंसी है, तो अमित शाह के बेटे जय शाह जो है उन्हें 50,000 से 80 करोड़ का मालिक बन गया है कंपनी में, उसके घर में जाकर ईडी रेड करना था, लेकिन ईडी रेड कहाँ कर रही का तो बोले तो पॉपुलर फ्रंट के लीडर्स के ऊपर, पॉपुलर फ्रंट के ऑफिसर्स के ऊपर रेड कर रही है ये। और खाली रेड नहीं कर रही, कल बैंक के अकाउंट को सीज करको है। और ये ईडी क्या बोल रही बोले तो 2020 में पॉपुलर फ्रंट के अकाउंट में 120 करोड़ रुपये ट्रांजेक्शन हुआ का तो बोल रही, और 3 महीने के बाद क्या बोलती बोले तो पॉपुलर फ्रंट के अकाउंट में 60 करोड़ रुपये ट्रांजेक्शन हुआ बोल रही। 2 साल में ईडी 2 अलग अलग स्टेटमेंट दे रही है, मतलब यहाँ की हुकूमत, यहाँ की ये एजेंसीज और ये मीडिया सब मिल के क्या कर रही है, ये पॉपुलर फ्रंट को बदनाम करने के वजह इन्होंने अपना झूठ है ना आवाम के सामने रख दिए। यहाँ पे सही साबित होता 13 साल की एक ऑर्गेनाइजेशन 60 करोड़ रुपए अपने बैंक अकाउंट में है बोले तो क्या बड़ी बात, 13 साल जो मेहनत करी 60 करोड़, 13 साल की एक ऑर्गेनाइजेशन, नेशनल लेवल की ऑर्गेनाइजेशन, इसमें 60 करोड़ रुपए है, क्या बड़ी बात, ये 60 करोड़ रुपए कहाँ से आए, कौन दिए? ये जब भी इंडिया में कहीं फ्लड आता, आसाम फ्लड देखे हमें, कश्मीर में फ्लड देखे हमें, केरला में फ्लड आए, वहाँ पे जाके पॉपुलर फ्रंट खिदमत करी सो लोगों को, आवाम का पैसा लेको, आवाम में खर्च करी सो। और 2007 से आज तक गवर्नमेंट ऑफ इंडिया के बाद एजुकेशन में सबसे ज़्यादा खर्च करने वाली कोई ऑर्गेनाइजेशन है तो पॉपुलर फ्रंट है। ये सारा आवाम का पैसा लेको, आवाम में खर्च करी सो पैसा, तो कौन सी बड़ी बात, पॉपुलर फ्रंट को हर दिन निशाने में बनाया जा रहा, ये काई के लिए कर रहे बोले तो 2014 से जो मोदी गवर्नमेंट आको है उसके खिलाफ कौन भी, 2014 के बाद वो गवर्नमेंट आई उसके खिलाफ कौन भी बोलना नहीं, कौन भी आवाज़ उठाना नहीं, पेट्रोल के रेट बढ़ेंदे, डीजल के रेट बढ़ेंदे, गैस के रेट बढ़ेंदे, कौन भी बात करना नहीं, अगर कौन तो भी इनके करप्शन के खिलाफ, इनके मनुवादी सोच के खिलाफ कौन तो भी बात करता तो उनको डराया जा रहा, नहीं तो क्या बोलते हैं उनको है ना पैसे देखो, ईडी का डर दिखा को बीजेपी में शामिल कर रहे हैं लोग। और पॉपुलर फ्रंट को भी वो सोच समझ को है, उन्होंने क्या बोल को पॉपुलर फ्रंट को भी डरा को हमें क्या करेंगे, खामोश करेंगे। पॉपुलर फ्रंट डरने वाली तंजीम नहीं है, पॉपुलर फ्रंट ना झुकती ना डरती ना रुकती, इंशाल्लाह पॉपुलर फ्रंट आगे बढ़ते ही रहेंगे। ये तुम्हारे डर से, ये तुम्हारे ईडी से, एनआईए से, सीबीआई से हमें डरने वाले नहीं है, ये हमारा शुरुआत है। ये जो मैं अगर तुम्हें इसको ये ईडी रेट्स को, ये एनआईए के ज़रिए, सीबीआई के ज़रिए हम अगर डराने का ख़त्म नहीं करें तो हमें एहतजाज ज़्यादा करेंगे, हमें आने वाले दिनों में ईडी ऑफिस को मुत्ती के ढालेंगे हमें। तो अगर हमें यहाँ क्या बोलना चाहते हैं, ये यहाँ पे चाहे ख़त्म होना, तो हमें आज पूरे नेशन वाइड ईडी के खिलाफ हमें पूरा नेशन वाइड आज प्रोटेस्ट कर रहे हैं, उसी के मुताबिक हमें हॉस्पिटल में भी आज प्रोटेस्ट कर डीसी साहब को एक मेमोरेंडम देकर हमारा एहतजाज आज यहाँ पे खत्म कर रहे हैं। हरिहर रस्तेयल्ली बरुव हेचलसी कालुवेयिंद बळ्ळारी रस्ते कालुवेयवरेगे सैक्लिंग रस्ते निर्मिसलागुत्तिदे। ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆ ಮೇರೆಗೆ ನಗರಸಭಾ ಅಧ್ಯಕ್ಷರಿಂದ ಕಾಮಗಾರಿ ಆರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಹೌದು, ನಗರದ ಹರಿಹರ ರಸ್ತೆ ಆರ್ಟಿಒ ಕಚೇರಿ ಬಳಿಯ ಹೆಚ್ಎಲ್ಸಿ ಕಾಲುವೆಯ ಎಡಬದಿಯಿಂದ ಬಳ್ಳಾರಿ ರಸ್ತೆ ಮೂಲಕ ಸಾಗುವ ಹೆಚ್ಎಲ್ಸಿ ಕಾಲುವೆಯವರೆಗೆ ಫುಟ್ಪಾತ್ ರಸ್ತೆಯನ್ನು ನಿರ್ಮಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆ ಮೇರೆಗೆ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿದಂತೆ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರಿಂದ ಕಾಮಗಾರಿ ಆರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಹೆಚ್ಎಲ್ಸಿ ಕಾಲುವೆಯ ಎಡಬದಿಯಲ್ಲಿ ಸಾರ್ವಜನಿಕರಿಂದ ತ್ಯಾಜ್ಯವನ್ನು ಬಿಸಾಡಲಾಗುತ್ತಿತ್ತು. ಅಕ್ರಮವಾಗಿ ವಸತಿ ನಿರ್ಮಿಸಿಕೊಳ್ಳುವುದನ್ನು ತಡೆಯುವ ಹಿನ್ನೆಲೆಯಲ್ಲಿ ಹಾಗೂ ಸರ್ಕಾರದ ಆಸ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ 40 ಲಕ್ಷ ಮೊತ್ತದಲ್ಲಿ ಸೈಕ್ಲಿಂಗ್ ರಸ್ತೆ ನಿರ್ಮಿಸಲಾಗುತ್ತಿದೆ ಎಂದು ನಗರಸಭಾ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾನ್ಯ ಆನಂದ್ ಸಿಂಗ್ ಸರ್ ಅವರ ನೇತೃತ್ವದಲ್ಲಿ 40 ಲಕ್ಷದ ಅನುದಾನದಲ್ಲಿ ಚೆಕ್ಪೋಸ್ಟ್ ಕೆನಲ್ನಿಂದ ಬಳ್ಳಾರಿ ರೋಡ್ ಕೆನಲ್ವರೆಗೂ ಒಂದು ಫುಟ್ಪಾತ್ ಸೈಕ್ಲಿಂಗ್ ಟ್ರ್ಯಾಕನ್ನು ಇವತ್ತು ಪೂಜೆ ಹಮ್ಮಿಕೊಂಡಿದ್ವಿ. ಈ ಪೂಜೆಗೆ ಬಂದಿರತಕ್ಕಂಥ ನಮ್ಮ ಸಮಾಜ ಸೇವಕರಾದ ಮುನ್ನಾ ಸಿಂಗ್ ಸರ್ ಅವರು ಹಾಗೂ ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ 31 ವಾರ್ಡಿನ ಯುವಕರು ಹಾಗೂ ಯಜಮಾನರು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರು,
ಹೃತ್ಪೂರ್ವಕ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ದಿನ ಆನಂದ್ ಸಿಂಗ್ ಸರ್ ಅವರ ಅನುದಾನದ ಈ 40 ಲಕ್ಷ ಅನುದಾನದಲ್ಲಿ ಮಾಡತಕ್ಕಂತ ಕಾರ್ಯ ಸಕ್ಸೆಸ್ಫುಲ್ ಆಗುತ್ತೆ ಹಾಗೂ ಇಲ್ಲಿ ಇರತಕ್ಕಂತ ಗುತ್ತಿಗೆದಾರರಿಗೆ ಹೇಳಕ ಒಂದು ಇಷ್ಟಪಡ್ತೀವಿ ಕಾಮಗಾರಿಕೆವನ್ನ ಬಹಳ ಸ್ವಚ್ಛತೆಯಿಂದ ಮಾಡಿ ಸರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲಾರದಂಗೆ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ನಾವು ಒಂದು ಮನವಿ ರೂಪವಾಗಿ ಹೇಳ್ತಾ ಇದ್ದೀವಿ ಅದೇ ರೀತಿ ಮುಂಬರುವ ದಿನದಲ್ಲಿನ ಪ್ರತಿ ಒಂದು ವಾರದಲ್ಲಿ ಸರ್ ಅವರ ಗ್ರಾಂಟ್ ಅನುದಾನಗಳು ಸಾಕಷ್ಟು ಬರ್ತಾ ಇದ್ದಾವೆ ಇನ್ನು ಬರೋ ಮುಂದಿನ ದಿನಗಳಲ್ಲಿ ನಾವು ಪಟ್ಟ ಕೊಡಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸ್ಲಮ್ ಬೋರ್ಡ್ ಅಲ್ಲಿ ಡಿಕ್ಲರೇಷನ್ ಆಗಿದೆ ಅಲ್ಲಿ ಪಟ್ಟಗಳು ವಿತರಣೆ ಮಾಡಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ನಾವು ಅಭಿವೃದ್ಧಿ ಮಾಡ್ತೋ ಅಂತ ಹೇಳ್ತಾ ನಾನು ಅಲ್ಲಿ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಜಯನಗರ ಕ್ಷೇತ್ರದ ಅಧಿಕಾರರು ಹಾಗೂ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಆನಂದ್ ಸಿಂಗ್ ಅವರ ಅನುದಾನದ ಅಡಿಯಲ್ಲಿ ಈ 40 ಲಕ್ಷದ ಒಂದು ಕಾಮಗಾರಿಯನ್ನು ಹೊಸಪೇಟೆಯ ಚೆಕ್ ಪೋಸ್ಟ್ ಕೆನಾಲ್ ಸರ್ಕಲ್ನಿಂದ ನಾವು ಬಳ್ಳಾರಿ ರೋಡ್ ಕೆನಾಲ್ವರೆಗೂ ಸುಮಾರು 40 ಲಕ್ಷದ ವೆಚ್ಚದಲ್ಲಿ ಈ ಒಂದು ಫುಟ್ಪಾತ್ ಅಂದರೆ ಸೈಕ್ಲಿಂಗ್ಗಾಗಿ ನಾವು ಕಾಮಗಾರಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವ ಕಾಂಟ್ರಾಕ್ಟ್ರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಂತಂದರೆ ಈ ಕಾಮಗಾರಿಯನ್ನು ಅತಿ ಬೇಗನೆ ಮುಗಿಸಿ ಒಳ್ಳೆಯ ಗುಣಮಟ್ಟದಿಂದ ಕಾಪಾಡಿಕೊಳ್ಬೇಕಂತಂದೇಳಿ ನಾನು ಈ ಮೂಲಕ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಹಾಗೂ ಈ ಒಂದು ಕಾಮಗಾರಿ ನಡೆಯಲು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಸಹಕರಿಸಿ ಆ ಒಂದು ಕಾಮಗಾರಿಕೆಯನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಮುಗಿಸ್ಬೇಕಂತ ಹೇಳ್ತಾ ನನಗೆ ಈ ಒಂದು ಏರಿಯಾದಲ್ಲಿ ಒಂದು ಸೈಕ್ಲಿಂಗ್ ವ್ಯವಸ್ಥೆ ಗಾಗಿ ಮಾಡಿಕೊಟ್ಟಂಥ ಕಾಮಗಾರಿ ಮಾಡಿಕೊಂಡ ಆನಂದ್ ಸಿಂಗ್ ಅವರಿಗೆ ನಾನು ನಗರಸಭೆ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮರೆಯಾದ ಮಾಣಿಕ್ಯ ಮರೆಯಲಾಗದ ಬೆಟ್ಟದ ಹೂವು ಯಾರೇ ಕೈಬಿಟ್ಟರೂ ಹೊಸಪೇಟೆ ಜನ ಕೈಬಿಡುವುದಿಲ್ಲ ಎಂಬ ಪುನೀತ್ ನುಡಿಗಳಂತೆ ಅದ್ಧೂರಿಯಾಗಿ ನೆರವೇರುತ್ತಿದೆ ಪುನೀತ್ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇದಕ್ಕೆ ಸಾಕ್ಷಿಯಾಗಲಿದೆ ದೊಡ್ಮನೆ ಕುಟುಂಬ ಹೌದು ಕನ್ನಡ ಚಿತ್ರರಂಗದ ಖ್ಯಾತ ನಟ ಯಾರಿಗೂ ತಿಳಿಯದಂತೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿಯನ್ನು ದಿನಾಂಕ 5ರಂದು ಸಂಜೆ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಸರ್ಕಲ್ನಲ್ಲಿ ಅನಾವರಣಗೊಳಿಸಲಾಗುತ್ತಿದೆ ಅದಕ್ಕೆಂದೇ ಸಕಲ ಸಿದ್ಧತಾ ಕಾರ್ಯಗಳು ನಡೆಯುತ್ತಿವೆ ಈ ಕಾರ್ಯಕ್ರಮವನ್ನು ನಿಮ್ಮ ವಿಜಯನಗರ ವಾಹಿನಿಯ 744ನೆಯ ಚಾನೆಲ್ ನಂಬರ್ನಲ್ಲಿ ನೀವೆಲ್ಲರೂ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು ಹೌದು ತಹಶೀಲ್ದಾರ್ ಕಚೇರಿ ಬಳಿ ಬರುವ ವೃತ್ತಕ್ಕೆ ಈಗಾಗಲೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ ಎಂದು ಹೊಸಪೇಟೆ ನಗರಸಭೆಯಿಂದ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ಇನ್ನು ಅಪ್ಪು ಹುಡುಗರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಕೋರಿಕೆಯ ಮೇರೆಗೆ ಸಚಿವ ಆನಂದ್ ಸಿಂಗ್ ರವರಿಂದ ಪುನೀತ್ ರಾಜ್ಕುಮಾರ್ ರವರು 7 ಅಡಿ ಎತ್ತರದ ಪುತ್ಥಳಿಯನ್ನು ವೃತ್ತದಲ್ಲಿ ಅಳವಡಿಸಲಾಗಿದೆ ಹೀಗೆ ದಿನಾಂಕ 5ರಂದು ಸಂಜೆಯ ಬಳಿಕ ಅಪ್ಪುರವರ ಪುತ್ಥಳಿಯ ಅನಾವರಣ ಮಾಡಲಾಗುವುದು ಅದಕ್ಕೆಂದೇ ಸಕಲ ಸಿದ್ಧತಾ ಕಾರ್ಯಗಳು ನಡೆಯುತ್ತಿವೆ ಈ ಕಾರ್ಯಕ್ರಮಕ್ಕೆ ಅಪ್ಪುರವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ಕುಮಾರ್ ಸೇರಿದಂತೆ ದೊಡ್ಮನೆ ಕುಟುಂಬದ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ ಅಪ್ಪುರವರ ಪುತ್ಥಳಿ ಅನಾವರಣದ ನಂತರ ಗೀತ ಗಾಯನ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ವಿಜಯನಗರ ವಾಹಿನಿ ಚಾನೆಲ್ ನಂಬರ್ 744ರಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಿಸಬಹುದು ಸರಿ
एक फोटो क्लिप सुद्दि होसपेडिया टीबी डैम निवासी मोहन राज एंब सैनिक भारतीय सैन्य हत्तोंबत्तु वर्षगळ काल सेवे सल्लिसी वयोनिवृत्तिगोंडिद्दारे हीगे निवृत्तिय नंतर टीबी डैम गे आगमिसिद मोहन राज अवरन्नु अखिल कर्नाटक माजी सैनिकर संघद सर्व पदाधिकारीगळु सेरिदंते माजी योधर कुटुंबस्थरु टीबी डैम्न निवासिगरु आत्मीयवागि स्वागतिसिकोंडु ನಿವೃತ್ತಿ ನಂತರದ ಸಾಂಸಾರಿಕ ಜೀವನ ಸುಖಮಯವಾಗಿರಲೆಂದು ಹಾರೈಸಿದರು. ಅದೇ ರೀತಿ ಇಂದಿನ ಯುವಕರನ್ನು ಸೇನೆಗೆ ಸೇರಿಸಲು ಮೋಹನ್ ರಾಜರವರು ಮುಂದಾಗಬೇಕೆಂದು ಮೋಹನ್ ರಾಜರವರಿಗೆ ಕೋರಲಾಯಿತು. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬರಗೂರು ರಾಮಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ರಚಿತಗೊಂಡ ಪಠ್ಯವನ್ನ ಮುಂದುವರೆಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ. ಮನವಿ ಸಲ್ಲಿಸಿದ ಪ್ರಗತಿಪರ ಸಂಘಟನೆಗಳು. ಪೂಜಾರಹಳ್ಳಿ ಕೆರೆ ಕಬಳಿಸುವವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮನವಿ ಸಲ್ಲಿಸಿದ ಕೂಡ್ಲಿಗಿ ತಾಲೂಕಿನ ಅಖಿಲ ಭಾರತ ಕಿಸಾನ್ ಸಭಾ. ಪಿಎಫ್ಐನ 23 ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡಿದ ಇಡಿ. ವಿರೋಧ ವ್ಯಕ್ತಪಡಿಸಿ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಜಿಲ್ಲಾ ಘಟಕ. 40 ಲಕ್ಷ ಮೊತ್ತದಲ್ಲಿ ನಿರ್ಮಾಣಗೊಳ್ಳಲಿರುವ ಫುಟ್ಪಾತ್ ರಸ್ತೆ, ತನ್ನಿಮಿತ್ಯ ನೆರವೇರಿದ ಭೂಮಿ ಪೂಜೆ. ದಿನಾಂಕ 5ರಂದು ಸಂಜೆ ಹೊಸಪೇಟೆಯಲ್ಲಿ ಅನಾವರಣಗೊಳ್ಳಲಿರುವ ಪುನೀತ್ ರಾಜ್ಕುಮಾರ್ ಪುತ್ಥಳಿ. ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ದೊಡ್ಡಮನೆ ಕುಟುಂಬದ ಸದಸ್ಯರು. ನಿಮ್ಮ ವಿಜಯನಗರ ಚಾನೆಲ್ನಲ್ಲಿ ನೇರ ಪ್ರಸಾರ. ಭಾರತೀಯ ಸೇನೆಯಿಂದ ವಯೋನಿವೃತ್ತಿಗೊಂಡ ಟಿಬಿ ಡ್ಯಾಂನ ಮೋಹನ್ ರಾಜ್ ಸ್ವಾಗತಿಸಿಕೊಂಡು ಶುಭ ಹಾರೈಸಿದ ಮಾಜಿ ಸೈನಿಕರ ಸಂಘ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.